ನಮ್ಮ ಮುಲ್ಲಾ ನಸ್ರುದ್ದೀನ್ ಯಾರು ಗೊತ್ತಾ? ಮುಲ್ಲಾ ನಸ್ರುದ್ದೀನ್ ಟರ್ಕಿಯಲ್ಲಿ ಒಬ್ಬ ಸೂಫಿ ಸಂತ ಅಂತ ಹೇಳ್ತಾರೆ. ನಸ್ರುದ್ದೀನ್ ಅಂತಾರೆ, ಮುಲ್ಲಾ ನಸ್ರುದ್ದೀನ್ ಅಂತಾರೆ, ನಸ್ರುದ್ದೀನ್ ಖೋಜಾ ಅಂತಾರೆ. ಎಲ್ಲ ಕಡೆ ಈ ನಸ್ರುದ್ದೀನ್ ಬಗೆಗೆ ತುಂಬ ಕಥೆಗಳು. ಆತ ಅನುಭಾವಿ, ವಿವೇಕಿ, ಬುದ್ಧಿವಂತ, ಓದ್ಕೊಂಡಿದ್ದವನು. ಈ ಕಥೆಗಳ ಮೂಲಕ ಏನಾದರೂ ಒಂದು ಏನು ಹೇಳ್ತೀವಿ, ಮೆಸ್ಸೇಜ್ ಅಂತ ಹೇಳ್ತೀವಿ, ವಿಷಯವನ್ನು ಜನರಿಗೆ ತಲುಪಿಸ್ಲಿಕ್ಕೆ ಅಂತ ಈ ಕಥೆಗಳು. ಎಷ್ಟೊಂದು ಸರಿ ಉಲ್ಲ ತನ್ನ ಅನುಭವವನ್ನು ದಡ್ಡತನ, ಮುಠಾಳತನದಿಂದ ಪ್ರದರ್ಶನ ಮಾಡೋದು ಸಹ ಇದೆಯಲ್ಲ, ತುಂಬ ಎಲ್ಲರಿಗೂ ಅಚ್ಚುಮೆಚ್ಚು ಅಂತ. ಕೆಲವರು ಹೇಳ್ತಾರೆ ಮುಲ್ಲಾ ನಸ್ರುದ್ದೀನ್ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ನೋ ಇಲ್ವೋ, ಇನ್ನು ಕೆಲವರು 14ನೇ ಶತಮಾನದಲ್ಲಿ ಇದ್ದ ಅಂತೆಲ್ಲ. ಏನೇ ಆಗಲಿ, ನಮಗೆ ಒಂದು ಎರಡು ಸತಿ ನಸ್ರುದ್ದೀನ್ ಮುಲ್ಲಾನ ಕಥೆಗಳು ಕೇಳಿಸ್ಕೊಂಡ್ಬಿಟ್ರೆ ಅದೇ ಮನಸ್ಸಲ್ಲಿ ಬರ್ತಾ ಇರುತ್ತೆ, ಮತ್ತು ಮತ್ತು ಕೇಳಬೇಕು ಅಂತ ಅನಿಸುತ್ತಲ್ವಾ? ನನಗೇನೋ ಹಾಗೆ ಅನಿಸುತ್ತೆ, ಖುಷಿಯಾಗುತ್ತೆ ಒಂಥರ ಮುಲ್ಲಾ ನಸ್ರುದ್ದೀನ್ ಕಥೆಗಳು ತುಂಬ ಜನ ಛೇಡಿಸೋದಿದೆ. ಈಗ ಮುಲ್ಲಾ ನಸ್ರುದ್ದೀನ್ ಹೆಸರಲ್ಲಿ ಯಾರಿಗಿರೋ ಕಥೆಗಳು ಹುಟ್ಟಿಸ್ಕೊಂಡು ಬಹಳಷ್ಟು ಕಥೆಗಳು ಸಹ ಮಾಡ್ಕೊಂಡಿದ್ದಾರೆ. ಮುಲ್ಲಾ ನಸ್ರುದ್ದೀನ್ ಊರಿಂದ ಊರಿಗೆ ಹೆಂಗೆ ಹೋಗ್ತಾ ಇದ್ದಿದ್ದು ನಮ್ಗೆ ಗೊತ್ತಲ್ವಾ? ಕತ್ತೆ ಮೇಲೆ ಕತ್ತೆ ಜೊತೆಲೇ ಇರ್ತಾ ಇತ್ತು ಅಂತ. ಒಂದು ಸಹ ಕತ್ತೆಗೆ ಹುಲ್ಲು ಹಾಕಿ ಕತ್ತೆ ಹುಲ್ಲು ತಿನ್ನೋ ತನಕ ಪಕ್ಕದಲ್ಲಿ ನಿಂತ್ಕೊಂಡಿದ್ದಾನೆ ಮುಲ್ಲಾ. ಅಲ್ಲಿ ಇಲ್ಲಿ ಹೋಗೋರು ಗೊತ್ತಲ್ಲ, ಸುಮ್ಮನೆ ತಮಾಷೆ ಮಾಡಬೇಕು, ಏನಾದರೂ ಮಾತಾಡಬೇಕು, ಏನೋ ಕಾಲು ಕೆರ್ಕೊಂಡು ಏನೋ ಮಾಡ್ಲಿಕ್ಕೆ ಬರ್ತಾರಲ್ಲ. ಓ ಮುಲ್ಲಾ, ನಿನ್ನ ಕತ್ತೆಗೆ ಹುಲ್ಲು ತಿನ್ನಿಸ್ತಾ ಇದೆಯಲ್ಲ, ಎಷ್ಟು ವರ್ಷದಿಂದ ಇದೆ ಈ ಕತ್ತೆ ನಿನ್ನ ಜೊತೆಗೆ ಅಂತ. ಏ ಬಹಳ ವರ್ಷದಿಂದ ಇದೆ ಅಂತ. ಹೌದಾ, ಕತ್ತೆ ನಿಂಗೆ ಒಳ್ಳೆ ಸಂಗಾತಿ ಅಲ್ವಾ? ಹೌದು ಅಂತ. ತುಂಬ ಒಳ್ಳೆಯದು, ಈ ಕತ್ತೆ ನಿಂಗೆ ಎಲ್ಲ ಕಡೆ ಕರ್ಕೊಂಡು ಹೋಗುತ್ತಲ್ವಾ, ಕತ್ತೆ ಮೇಲೆ ಹೋಗ್ತೀಯಲ್ಲ ನೀನು, ಇಷ್ಟು ವರ್ಷ ಇದೆಯಲ್ಲ ಕತ್ತೆ ಜೊತೆಗೆ, ಹಾಗಿದ್ರೆ ನೀನು ಕತ್ತೆ ಜೊತೆ ಮಾತಾಡ್ಬೋದಲ್ವಾ? ಅಥವಾ ಹೋಗಲಿ, ಅದು ನೀ ಹೇಳಿದ್ದಕ್ಕೆಲ್ಲ ಮಾತಾಡುತ್ತಲ್ವಾ, ಉತ್ತರ ಕೊಡುತ್ತಲ್ವಾ, ಅಂದರೆ ನಿಂಗೆ ಕತ್ತೆ ಭಾಷೆ ಅರ್ಥ ಆಗುತ್ತಾ ಅಂತ. ಹೌದು ಅರ್ಥ ಆಗುತ್ತೆ ಅಂತ. ಹೌದಾ ಅಂತ ನಾನು. ಹ್ಞೂ, ಅದೇನಾದರೂ ಕೇಳಿಸ್ಕೋಬೇಕು, ತುಂಬ ಇಂಟ್ರೆಸ್ಟಿಂಗ್ ಅಂದ್ರೆ ಅದ್ರ ಕಿವಿ ಹಿಂಗೆ ನಿಮ್ಮಿರುತ್ತೆ. ಆಮೇಲೆ ಅದು ಬೇಡ ಬೇಡ ಅಂದರೆ ಹಿಂಗೆ ಹಿಂಗೆ ಕತ್ತೆ ಹಿಂಗೆ ಮಾಡುತ್ತೆ, ನೊಣಗಿಣ ಎಲ್ಲ ಬಂತು ಅಂತ ಹೇಳಿದ್ರೆ ಬಾಲ ಅಲ್ಲಾಡಿಸಿ ಹೋಗಿ ಅಂತ ಓಡಿಸತ್ತೆ ಅಂತ. ಇವನು ಬಂದವನು ಓ ನಂದಾರಿಗೆ ಸುಂಕ ಇಲ್ಲ, ಇದೆಲ್ಲ ಹೇಳ್ತಾನಲ್ಲ ನಸ್ರುದ್ದೀನ್ ಅಂತ ಕೇಳಿಸ್ಕೊಳ್ತಾ ಇರ್ತಾನೆ. ತಕ್ಷಣ ಕತ್ತೆ ಅಂತ ಕುಕ್ಕೊಳಕ್ಕೆ ಶುರು ಮಾಡ್ತು. ಬಿಟ್ಟಾನ ಇವನು ನಸ್ರುದ್ದೀನ್ ಕಾಲೆಳಿಯಕ್ಕೆ ಬಂದವನು. ಓಹೋ ನಸ್ರುದ್ದೀನ್, ಈಗೇನಂತ ಇದೆ ನಿನ್ನ ಕತ್ತೆ ಅಂತ ಹೇಳಿದ್ರೆ, ಶೂ ಬಾಯಲ್ಲಿ ಹೇಳ್ತೀನಿ, ನಿನ್ನ ಜೊತೆ ಮಾತಾಡ್ತಾ ಇದೆಯಲ್ಲ ಆ ಇನ್ನೊಂದು ಕತ್ತೆ ಯಾರು, ಎಲ್ಲಿಂದ ಬಂದಿದ್ದಾನೆ ಅಂತ ಕೇಳ್ತಾ ಇದೆ ನನ್ನ ಕತ್ತೆ ಅಂದ. ಆಯ್ತಾ, ನಸ್ರುದ್ದೀನ್ ಕಾಲೆಳಿಯಕ್ಕೆ ಹೋದವನು ಬಿದ್ದ ಅಲ್ಲಿ, ಜಾರಿ ಬಿದ್ದು ಬಾಯಿ ಮುಚ್ಕೊಂಡು ಹೋದ ಅಂತ. ಆಮೇಲೆ ನಸ್ರುದ್ದೀನ್ ಮನೆಗೆ ಬಂದ. ಮನೆಗೆ ಬಂದು ಓ ತಕ್ಷಣ ಏನು ನೆನ್ಪು ಬಂದ್ಬಿಡ್ತಪ್ಪ, ಹೆಂಡ್ತಿದು ಬರ್ತ್ಡೇ ಅಂತ. ಬರ್ತ್ಡೇ ಮಾಡಬೇಕು, ಇನ್ನೊಂದು ಗಿಫ್ಟ್ ಕೊಡಬೇಕಲ್ಲ. ಹೋಗಿ ಅಪ್ಕೊಂಡ ಹೆಂಡ್ತಿನ ಅಪ್ಕೊಂಡು ಎಷ್ಟು ಚೆನ್ನಾಗಿ, ಹೇ ನಿನ್ನ ಬರ್ತ್ಡೇ ಅಲ್ವ ನಾಳೆ, ನಂಗೆ ಹೇಳಿ ಏನು ಉಡುಗೊರೆ ಬೇಕು, ತೊಗೊಂಡು ಬರ್ತೀನಿ ಅಂತಲ್ಲ ಎಷ್ಟು ಪ್ರೀತಿಯಿಂದ ಮಾತಾಡ್ದ. ಆಯಿತು, ಒಂದು 5 ನಿಮಿಷ ಟೈಮ್ ತೊಗೊಂಡ್ಳು ಹೆಂಡ್ತಿ. ಮತ್ತೆ ಬಂದುಬಿಟ್ಟು ಗಟ್ಟಿಗೆ ಅಪ್ಕೊಂಡ್ಳು ನಸ್ರುದ್ದೀನ ಅಪ್ಕೊಂಡು, ರೀ ನನ್ನ ಬರ್ತ್ಡೇಗೆ ಏನೂ ಉಡುಗೊರೆ ಬೇಡಪ್ಪ ಅಂತ ಮುತ್ಕೊಟ್ಟು, ನೀವು ಇದೇ ಥರ ನಂಗೆ ಪ್ರೀತಿ ಮಾಡ್ತಾಯಿರಿ, ನನ್ನ ಮಾತಿಗೆ ಗೌರವ ಕೊಡ್ರಿ, ನಾ ಹೇಳ್ದಂಗೆ ಕೇಳ್ಕೊಂಡು ಹೀಗೇ ಇರ್ರಿ, ಈ ಥರ ನಿಮ್ಮ ಪ್ರೀತಿ ಬೇಕಪ್ಪ, ಅಷ್ಟೇ ಸಾಕು ನನಗೆ ಅಂದರೆ. ಬಿಡಿಸ್ಕೊತಾ ಇದ್ದಾನೆ ನಸ್ರುದ್ದೀನ್ ಅವಳು ಅಪ್ಪಗೆ, ನಾನು ಕಷ್ಟಪಟ್ಟು ಬಿಡಿಸ್ಕೊಂಡು ಅವಳು ಅಪ್ಪಗೆಯಿಂದ ಆಚೆ ಬಂದು, ಏ ನಿಂಗೆ ಏನು ಬೇಕು ಹೇಳಿ ಉಡುಗೊರೆ ತಂದ್ಕೊಡ್ತೀನಿ, ಇದು ಮಾತ್ರ ಬೇಡ ಉಡುಗೊರೆ ಹೇಳೆ ತಂದ್ಕೊಡ್ತೀನಿ ಅಂತ ಬಿಡಿಸ್ಕೊಂಬಿಟ್ನಂತೆ ಅವಳ ಅಪ್ಪಗೆಯಿಂದ. ನೋಡಿದ್ರ ನಸ್ರುದ್ದೀನ್ ಹೆಂಡತಿ ಸುಮ್ಮನೆ ಇರ್ತಾಳ, ರಾತ್ರಿ ಅಡುಗೆ ಮಾಡಿದ್ಲು ಪಾಪ.
ಮರುದಿನ ಬೆಳಗ್ಗೆ ಓಡ್ಕೊಂಡು 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 ನಸರುದ್ದೀನ ಡೆಂಟಲ್ ಡಾಕ್ಟ್ರು ಕ್ಲಿನಿಕ್ ತೆಗೆಯೋ ಮುಂಚೆನೇ ಹೋಗಿದ್ದಾಯಿತು. ಹೋಗಿ ಇವ ಡಾಕ್ಟ್ರೆ ಹಲ್ಲು ಮುರಿದೋಗಿದೆ, ಹಲ್ಲು ಮುರಿದೋಗಿದೆ ಅಂತ. ಹಲ್ಲು ಮುರಿದೋಯ್ತಾ? ಹಲ್ಲು ಯಾಕೆ ಮುರಿದೋಯ್ತು ನಸರುದ್ದೀನ್? ಚೆನ್ನಾಗಿತ್ತಲ್ಲ ನಿನ್ನಲ್ಲು ಇಲ್ಲ ಹೆಂಡತಿ ರೊಟ್ಟಿ ಮಾಡಿ ತಿನ್ನು ಅಂತ ಹೇಳಿದ್ಲು, ತುಂಬ ಗಟ್ಟಿಯಾಗಿತ್ತು ರೊಟ್ಟಿ ನೋಡಿ, ಅಗಟ್ಟಿ ರೊಟ್ಟಿ ಅಂತ. ಏನು ನಸರುದ್ದೀನ್ ಅಷ್ಟು ಗಟ್ಟಿ, ಕಲ್ಲಿನ ಥರ ಗಟ್ಟಿ ಇದೆ ರೊಟ್ಟಿ ಅಂತ ಹೇಳ್ತೀಯ? ಆ ರೊಟ್ಟಿನ ತಿಂದೇ ಇದ್ರೆ ಚೆನ್ನಾಗಿರ್ತಾ ಇತ್ತಲ್ವಾ ಅಂತ. ಡಾಕ್ಟ್ರೆ ನಾನು ಅದೇ ಮಾಡಿದ್ದು, ತಿನ್ನಲ್ಲ ಅಂದೆ, ಅದ್ರ ಪರಿಣಾಮ ಇದು. ಪಠ ಅಂತ ಕೊಟ್ಟಿದ್ದಾಳೆ ಹೆಂಡತಿ ಅಂತ ಒದ್ದಿದ್ದಾಳೆ. ಹಲ್ಲು ಮುರಿದೇ ಹೋಗಿದೆ, ಗಟ್ಟಿ ರೊಟ್ಟಿ ಅಲ್ಲ, ರೊಟ್ಟಿ ತಿನ್ನಲ್ಲ ಅಂದಿದ್ದು ಪರಿಣಾಮ ಅಂತ. ಇದು ನಮ್ಮ ನಸರುದ್ದೀನ್ರ ಒಂದು ಚಿಕ್ಕ 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 ಪ್ರಸಂಗಗಳು. ನಂತರ ಇವತ್ತು ತೆನಾಲಿರಾಮ ಬಂದಿದ್ದಾನೆ. ಯಾವುದೇ ಸಂಕಷ್ಟದಲ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯರು ಸಿಕ್ಕೊಂಡ್ರು ಸಹ ಉಳಿಸಕ್ಕೆ ಒಂಥರ ಸಂಜೀವಿನಿ ನಮ್ಮ ತೆನಾಲಿ ರಾಮಕೃಷ್ಣ. ಕಾಶ್ಮೀರದಿಂದ ಒಬ್ಬರು ಪಂಡಿತರು ಬರ್ತಾರಂತೆ ಎಲ್ಲಿ ವಿಜಯನಗರ ಆಸ್ಥಾನಕ್ಕೆ. ಬಂದವರು ಹೇಳ್ತಾರೆ ಅವರು ಬಹುಭಾಷಾ ಪಂಡಿತರು, ಎಷ್ಟು ವರ್ಷದಿಂದ ಎಷ್ಟು ಗ್ರಂಥಗಳನ್ನ ಓದಿದ್ದಾರೆ ಅದನ್ನೆಲ್ಲ ತಗೊಂಡು ಬರ್ತಾರೆ, ಎಲ್ಲ ತೋರಿಸ್ತಾರೆ, ನೀವು ಏನು ಕೇಳಿ ಹೇಳ್ತಾರೆ, ಅಷ್ಟು 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 ದೊಡ್ಡ ಪಂಡಿತರು ಅವರು. ಕೃಷ್ಣದೇವರಾಯರಿಗೆ ತುಂಬ ಖುಷಿಯಾಗತ್ತೆ ಸಹ, ಅವರ ಪಾಂಡಿತ್ಯನ ಮೆಚ್ಕೊಂಡು ಸ್ವಲ್ಪ ಬಹುಮಾನ ಎಲ್ಲ ಕೊಡ್ತಾರೆ. ಆದರೆ ಈ ಪಾಂಡಿತರು ಬಂದಿದ್ದಾರಲ್ಲ, ಅವ್ರಿಗೇನಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಪಾಂಡಿತ್ಯ ಇದೆ ಅಲ್ಲ, ನಿಮ್ಮ ಆಸ್ಥಾನದಲ್ಲಿ ಯಾರಾದರೂ ಪಂಡಿತರಿದ್ದರೆ ನಾನು ಅವ್ರ ಜೊತೆ ವಾದ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ. ಎಲ್ಲ ಬೇರೆ ಪಂಡಿತರೆಲ್ಲ ಕೂತ್ಕೊಂಡಿದ್ದಾರೆ ವಿಜಯನಗರ ಸಾಮ್ರಾಜ್ಯದ ದೊರೆಗಳ ಆಶ್ರಮದಲ್ಲಿ, ಆಸ್ಥಾನದಲ್ಲಿ. ಅವ್ರ ಮುಖ ಎಲ್ಲ ಕೃಷ್ಣದೇವರಾಯರು ನೋಡಿದ್ರೆ ಅವ್ರಿಗೆಲ್ಲ ಅಲ್ಲೇ ಗಡಗಡ 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 ಶುರುವಾಯಿತು. ಇವನಿಷ್ಟು ದೊಡ್ಡ ಪಂಡಿತ, ನಾವು ಏನು ವಾದ ಮಾಡಬಲ್ಲೆವು ಇವನ ಜೊತೆಗೆ? ಅಯ್ಯೋ ಬೇಡಪ್ಪ ಬೇಡಪ್ಪ ಅಂತ ಹಿಂಗೆ ಕೃಷ್ಣದೇವರಾಯ ನೋಡ್ತಾ ಇರಂಗೆ, ಅವರಲ್ಲಿ ಹಿಂಗೆ ಮುಖ ಮಾಡಿದಾಗ ತಲೆ ಕೆಳಗೆ ಮಾಡಿದಾಗ ಗೊತ್ತಾಯ್ತು ಕೃಷ್ಣದೇವರಾಯಗೆ ಇವ್ರು ಯಾರು, ಸರಿ ಸಾಟಿ ಏನು, ಒಪ್ಕೊಳ್ಳೋಕ್ಕೆ ಇಲ್ಲಲ್ಲ ವಾದಕ್ಕೆ ಅಂತ ಒಂಥರ ಚಿಂತೆ ಶುರುವಾಗೋಯ್ತು ಅವರಿಗೆ. ನಾಳೆ ವಾದಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಆ ಕಾಶ್ಮೀರಿ ಪಂಡಿತ ಹೋಗಾಯಿತು. ಒಪ್ಕೊಂಡು ಕೃಷ್ಣದೇವರಾಯರು, ಈ ಆಸ್ಥಾನದಲ್ಲಿದ್ದ ಮಹಾಪಂಡಿತರಿಗೆಲ್ಲ ಭಯ ಶುರುವಾಯಿತು. ನಮಗಂತೂ ಏನೂ ಗೊತ್ತಾಗೋದಿಲ್ಲ, ಏನು ಮಾಡೋಣ ಏನು ಮಾಡೋಣ ಅಂತ ಎಲ್ಲ ಸೇರಿ, ಏನು ಮಾಡೋಕ್ಕಾಗಲ್ಲ, ನಮ್ಮನ್ನೆಲ್ಲ ಒಂದು ನಮ್ಮನ್ನೆಲ್ಲ ಬದುಕಿಸ್ಬೇಕು ಈ ಒಂದು ಪರಿಸ್ಥಿತಿಯಿಂದ, ಅವಮಾನ ಆಗೋದ್ರಿಂದ ನಮ್ಮನ್ನೆಲ್ಲ ದೂರ ಮಾಡಬೇಕು ಆಸ್ಥಾನಕ್ಕೆ, ನಮ್ಮ ವಿಜಯನಗರ ಸಾಮ್ರಾಜ್ಯಕ್ಕೆ ಒಂದು ಸ್ವಲ್ಪ ಎಂತಹ ಒಂದು ದೊಡ್ಡ ಇದಿದೆ ಅಲ್ಲ ಪ್ರತಿಷ್ಠೆ, ಗೌರವಗಳು, ಹೆಸರು ಎಲ್ಲ ಅದನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ತೆನಾಲಿ ರಾಮಕೃಷ್ಣ ಒಬ್ಬನಿಂದಲೇ ಸಾಧ್ಯ ಅಂತ ಎಲ್ಲ ಹೋಗಿ ಅವ್ನ ಕಾಲಿಗೆ ಬಿದ್ದುಬಿಡ್ತಾರೆ. ತೆನಾಲಿ ರಾಮಕೃಷ್ಣ ನೋಡಿ ಈ ಥರ ಬಂದಿದ್ದಾನೆ, ಹೀಗೆ ಆಗ್ತಿದೆ ಅಂತ ಅದನ್ನೆಲ್ಲ ಕೇಳಿಸ್ಕೊಂಡ ತೆನಾಲಿ ರಾಮ, ಆಯಿತು ನೀವೇನು ಚಿಂತೆ ಮಾಡಬೇಡಿ, ನಾನು ನಾಳೆ ಆಸ್ಥಾನಕ್ಕೆ ಬರ್ತೀನಿ ಹೋಗ್ರಿ ಅಂತ. ಅವರಿಗೆಲ್ಲ ಇಷ್ಟು ತೆನಾಲಿ ರಾಮ ಒಪ್ಕೊಳ್ತಾನೆ ಅಂದರೆ ಹಬ್ಬ ರಾತ್ರಿ ನಿದ್ದೆ ಮಾಡ್ಬೋದು ಅಂತ ನಿಟ್ಟುಸ್ರು ಬಿಟ್ಟರು. ಬೆಳಗ್ಗೆ ಆಯಿತು, ಆಸ್ಥಾನಕ್ಕೆ ಕಾಶ್ಮೀರಿ ಪಂಡಿತ ಇಷ್ಟಿಷ್ಟಿಷ್ಟಿಷ್ಟು ಗ್ರಂಥಗಳು ಎಲ್ಲ ತಗೊಂಡ್ಬಿಟ್ಟು ಇಟ್ಕೊಂಡು ಕೂತ್ಕೊಂಡ. ಬೇರೆ ವಿದ್ವಾಂಸರೆಲ್ಲ ಬಂದರು, ಇನ್ನೇನು ವಾದ ಶುರುವಾಗಬೇಕು, ತೆನಾಲಿ ರಾಮಕೃಷ್ಣ ಬರ್ತಾನೇ ಇಲ್ಲ. ಅಯ್ಯಯ್ಯೋ ಎಂಥ ಭಯ, ಇನ್ನೇನು ಶುರುವಾಗುತ್ತೆ ಎನ್ನುವಾಗ ತೆನಾಲಿ ರಾಮಕೃಷ್ಣ ಬಂದ, ದೊಡ್ಡ ವಿದ್ವಾಂಸನ ಥರ ಒಂದು ಪೋಷಾಕು ಧರಿಸಿ, ವೇಷ ಧರಿಸಿ, ಒಂದಷ್ಟು ಜನ ಶಿಷ್ಯಂದರು, ಸುಳ್ಳು ಸುಳ್ಳು ಶಿಷ್ಯಂದರು, ಅವ್ರನ್ನೆಲ್ಲ ಕರ್ಕೊಂಡು ಇಷ್ಟು ದೊಡ್ಡ ಗ್ರಂಥವನ್ನು ಹೊತ್ಕೊಂಡು ಬಂದ. ಅದು ಗ್ರಂಥ ಥರ ಕಾಣಿಸ್ತಾ ಇದೆ ಒಂದು, ಹೊತ್ಕೊಂಡು ಬಂದ, ಅದನ್ನು ಅಲ್ಲಿಟ್ಟ. ಇಟ್ಟು ಮಹಾರಾಜರಿಗೆ ಹೇಳ್ದ, ಪ್ರಭು ನಾನು ರೆಡಿ, ಸಿದ್ಧವಾಗಿದ್ದೀನಿ, ನಮ್ಮ ವಾದ ವಿವಾದ ಶುರು ಆಗ್ಬೋದು ಈಗ ಅಂತ. ಆ ಕಾಶ್ಮೀರಿ ಪಂಡಿತರನ್ನ ನೋಡಿ, ಆಯಿತು ಮಹಾಸ್ವಾಮಿ ಶುರು ಮಾಡಿ ನಿಮ್ಮ ವಾದ. ಅವನಿದ್ ನೋಡಿ ನಾನು ಇಷ್ಟು ಗ್ರಂಥಗಳನ್ನ ಇಟ್ಕೊಂಡಿದ್ದೀನಿ, ಇವನೇನೋ ಒಂದು ಇಷ್ಟು ಅಪ್ಪದ್ದೇನೋ ತೊಗೊಂಡು ಬಂದಿಯಾನೆ ಅಂದ್ಕೊಂಡು, ಮಹಾಸ್ವಾಮಿ ನೀವೇ ಶುರು ಮಾಡಿ ಅಂತ ಹೇಳ್ದೆ. ಆಯಿತು ಅಂತ ಹೇಳಿ, ಇದು ನಾನು
ರಚಿಸಿರುವಂತಹ ತಿಲಕಾಷ್ಟ ಮಹಿಷ ಬಂಧನ ಅಂತ ನೋಡ್ರಿ ಇಲ್ಲಿದೆ ಈ ಗ್ರಂಥ. ಇದರ ಬಗ್ಗೆ ನಿಮ್ಗೇನು ತಿಳಿದಿದೆ ಹೇಳಬೇಕು ಅಂತ ಪಂಡಿತನಿಗೆ ಒಂದೇ ನಿಮಿಷಕ್ಕೆ ದೊಡ್ಡ ಶಾಕು. ಇಷ್ಟೆಲ್ಲ ಗ್ರಂಥಗಳಿದೆ, ಇಷ್ಟು ಓದಿದ್ದೀನಿ ನಾನು, ಓದಿಲ್ಲದೇ ಇರೋದೇ ಇಲ್ಲ ಅಂತ. ಇದೇನಿದು ತಿಲಕಾಷ್ಟ ಮಹಿಷ ಬಂಧನ ಅಂತೆ, ಗೊತ್ತೇ ಇಲ್ಲ. ಈಗ ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ನನಗೆ ಫುಲ್ ಅವಮಾನ ಆಗ್ಬಿಡತ್ತೆ ಅಂತ ಹೇಳಿ ಬೆವರು ಶುರುವಾಯಿತು. ಎದೆ ಡಗಡಗ ಅಂತ ಇದೆ, ಮುಖ ಒರೆಸ್ಕೊಂಡ ಎಲ್ಲ ಮಾಡ್ಕೊಂಡ, ಓಹೋ ಬಹಳ ಚೆನ್ನಾಗಿದೆ ರಾಮಕೃಷ್ಣರೇ, ನನಗೆ ಇದ್ರ ಬಗ್ಗೆ ಎಲ್ಲ ತುಂಬ ವಿವರಣೆ ಕೊಡೋಕ್ಕೆ ಒಂದು ದಿವಸ ಬೇಕು, ನಾಳೆ ನಾವು ಕೂತ್ಕೊಂಡು ಇದ್ರ ಬಗ್ಗೆ ಚರ್ಚಿಸೋಣ ಅಂತ. ಆಗಬಹುದು ಅಂತ ಹೇಳ್ತಾನೆ ತೆನಾಲಿ ರಾಮಕೃಷ್ಣ. ತೊರೆಗಳು ಒಪ್ಕೊಳ್ತಾರೆ. ಇವನಲ್ಲಿಂದ ಹೋದ ತನ್ನ ಗ್ರಂಥಗಳನ್ನೆಲ್ಲ ತಗೊಂಡು ಕೂತ್ಕೊಂಡ, ಎಲ್ಲ ತಿರುವು ಹಾಕಿದ. ಎಲ್ಲೂ ತಿಲಕ ಅಷ್ಟ ಮಹಿಷ ಬಂಧನಂ ಇಲ್ಲವೇ ಇಲ್ಲ. ಏನು ಮಾಡೋದು, ನಾಳೆ ನನಗೆ ಅವಮಾನ, ವಿಪರೀತ ಅವಮಾನ ಆಗ್ಬಿಡತ್ತೆ, ಎಲ್ಲೂ ನಾನು ಸೋತಿದ್ದೇ ಇಲ್ಲ, ಇವನು ಮುಂದೆ ನನ್ನ ಮರ್ಯಾದೆ ಹೋಗುತ್ತೆ ಅಂದ್ಕೊಂಡು ನೋಡ್ತಾ ಇದ್ದ. ಮಧ್ಯರಾತ್ರಿ ಆಯಿತು. ಅವನ ಅಲ್ಲೆಲ್ಲ ಇರ್ತಾರಲ್ಲ ಆ ಅತಿಥಿ ಗೃಹದ ಸುತ್ತಮುತ್ತ ಸೇವಕರಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ. ಮೆತ್ತ ಗಂಟು ಮೂಟೆ ಕತ್ಕೊಂಡು ತನ್ನ ಗ್ರಂಥನೆಲ್ಲ, ಇಲ್ಲಿಂದ ನಾನು ಓಡೋದ್ರೆ ಸಾಕಪ್ಪ, ಬಚಾವಾದರೆ ಸಾಕು ಅಂತ ಓಡೋಗ್ಬಿಟ್ಟ ಊರು ಬಿಟ್ಟು. ಮತ್ತೆ ಮರುದಿನ ಎಲ್ಲರೂ ಸಭೆಗೆ ಬಂದರು. ರಾಮಕೃಷ್ಣ ಬಂದ, ತೆನಾಲಿ ರಾಮಕೃಷ್ಣ, ಕೃಷ್ಣದೇವರಾಯನ ಆಸ್ಥಾನದ ಎಲ್ಲ ವಿದ್ವಾಂಸರು ಬಂದು, ಆಹಾ ಇವತ್ತೇನಾಗುತ್ತೆ ನೋಡಬೇಕು, ಕೂತ್ಕೊಂಡ್ರು, ಕಾದ್ರು ಎಷ್ಟೊತ್ತಾದರೂ ಕಾಶ್ಮೀರಿ ಪಂಡಿತರು ಬರೋದೇ ಬೇಡವಾ, ರಾಜ ಇದೇನಿದು ಅಂತ ಹೇಳಿ ಕಳಿಸಿದ್ರೆ, ಆಗ ಗುಪ್ತಚರರು ಬಂದರು, ಬಂದು ಹೇಳಿದ್ರು, ಇಲ್ಲ ಮಹಾಪ್ರಭು, ರಾತ್ರಿನೇ ಗಂಟು ಮುಟ್ಟೆ ಕಟ್ಕೊಂಡು ಈ ಒಂದು ವಿದ್ವಾಂಸ ಓಡೋಗ್ಬಿಟ್ಟ ಅಂತ. ಎಲ್ಲರಿಗೂ ಗೊತ್ತಾಯಿತು ಇದೇನೋ ತೆನಾಲಿ ರಾಮಕೃಷ್ಣ ತುಂಬ ಕಷ್ಟವಾದಂತಹ ಒಂದು ಈ ಗ್ರಂಥದ ಬಗ್ಗೆ ಹೇಳಿಬಿಟ್ಟಿದ್ದಾನೆ, ಅವನಿಗೇನು ಗೊತ್ತಿಲ್ಲ ಅಲ್ವಾ, ಅದಕ್ಕೆ ತಪ್ಪಿಸ್ಕೊಂಡು ಹೋದ ಅಂತ. ಯಾಕೋ ಕೃಷ್ಣದೇವರಾಯರಿಗೆ ಮುಸಿ ಮುಸಿ ನಗು. ನೆನ್ನೆಯಿಂದ ಅವ್ರು ನೋಡ್ತಾ ಇದ್ರೆ, ಇವನೇನೋ ನಾಟಕ ಮಾಡ್ತಾ ಇದ್ದಾನಲ್ಲ, ಸುಮ್ಮನೆ ಶಿಷ್ಯಂದರು ಅಂತ ಯಾರಿಗೋ ಭೇಷ ಎಲ್ಲ ಹಾಕ್ಸ್ಕೊಂಬಂದ್ಬಿಟ್ಟಿದ್ದಾನಲ್ಲ ಅಂತ. ಆಯಿತು ತೆನಾಲಿ ರಾಮಕೃಷ್ಣ, ಈಗ ಹೇಳು ನಿನ್ನ ಗ್ರಂಥ ಏನಿದು ಅಂತ. ಮಹಾಪ್ರಭು ನೀವೇ ಈ ಗ್ರಂಥವನ್ನು ಓದಲಿಕ್ಕೆ ಮೊದಲಿಗರಾಗಬೇಕು, ಫಸ್ಟ್ ಆಗಬೇಕು, ತಗೊಳ್ಳಿ ನೀವೇ ಇದನ್ನು ಬಿಚ್ಚಿ ಅಂತ ಆ ಗ್ರಂಥನಾರ್ ಒಂದು ರೇಷ್ಮೆ ವಸ್ತ್ರದಲ್ಲಿ ನೀಟಾಗೆಲ್ಲ ಕಟ್ಟಿ ಎಲ್ಲ ಹಿಂಗೆ ತೊಗೊಂಡು ಬಂದಿರ್ತಾನಲ್ಲ ಕೃಷ್ಣದೇವರಾಯರು, ಅದನ್ನು ಬಿಚ್ಚಿ ನೋಡ್ತಾರೆ. ಹಾ ಏನಿದೆ ಇದರಲ್ಲಿರೋದು ಅಂತ. ಸ್ವಾಮಿ ಇದೇ ತಿಲಕಾಷ್ಟ ಮಹಿಷ ಬಂಧನ ಅಂತ. ಏನಿದು ನಂಗೊಂದೂ ಅರ್ಥ ಆಗ್ತಾ ಇಲ್ಲ ಅಂತ. ತಿಲ ಅಂದರೆ ಗೊತ್ತಲ್ವ ನಮಗೆಲ್ಲ, ಎಳ್ಳು ಅಂತ. ತಿಲಕಾಷ್ಟ ಎಳ್ಳಿನ ಗಿಡದ ಕಡ್ಡಿಗಳು, ಅದನ್ನ ಮಹಿಷ ಬಂಧನ ದಾನಾನ ಎಲ್ಲ ಕಟ್ತೀವಲ್ಲ ನಾವು ಹಗ್ಗ, ಅದರಲ್ಲಿ ಕಟ್ಟಿ ತಗೊಂಡು ಬಂದಿದ್ದಾನೆ ತೆನಾಲಿ ರಾಮಕೃಷ್ಣ. ಅದೇ ತಿಲಕಾಷ್ಟ ಮಹಿಷ ಬಂಧನಂ ಅಂತ. ಅದು ಗೊತ್ತಾಗಿಲ್ಲ ಈ ಒಂದು ನಮ್ಮ ಪಂಡಿತನಿಗೇನೋ ಅನ್ಕೊಂಡ ಅವನು. ಏ ಕೃಷ್ಣದೇವರಾಯರು ಬಿದ್ದು ಬಿದ್ದು ನಗಕ್ಕೆ ಶುರು ಮಾಡಿದ್ರು. ಅಬ್ಬಾ ಏನು ನಿನ್ನ ಬುದ್ಧಿ, ಏನು ತಲೆ ರಾಮಕೃಷ್ಣ ನಿನಗೆ, ಅಂತೂ ನಮ್ಮ ಮರ್ಯಾದೆ ಗೌರವ ಎಲ್ಲ ನಮ್ಮ ಆಸ್ಥಾನದ್ದು ಉಳಿಸ್ಬಿಟ್ಟಿಯಲ್ಲ ನೀನು ಅಂತ ಖುಷಿಯಾಗಿ ಭೇಷ್ ಅಂತ ಹೇಳಿ ಅವನಿಗೆ ಮತ್ತೆ ಬಹುಮಾನ ಕೊಟ್ಟು ಕಳಿಸ್ತಾರೆ. ಇದು ನಮ್ಮ ತೆನಾಲಿ ರಾಮಕೃಷ್ಣನ ಚತುರತೆ, ಸಮಯ ಪ್ರಜ್ಞೆ, ಆ ಬುದ್ಧಿ ಹೇಗೆ ಉಪಯೋಗಿಸಿದ ಅಂತ. ಇದು ಒಂದೇ ಕತೆ ತೆನಾಲಿ ರಾಮಕೃಷ್ಣನ್ ಸಾಕು. ಆಗಲೇ ಒಂದು 14 ನಿಮಿಷ ಆಗೋಯ್ತಲ್ವಾ, ಗುಂಡನ್ ಮಾತಾಡ್ಸಿ ಹೋಗೋಣ ಬೇಡ್ವಾ? ಗುಂಡ ಏನು ಮಾಡ್ತಾ ಇದ್ದ, ತುಂಬ ತರಲೆ ಪೈ ಗುಂಡ ತರಲೆ ಆಗಿದ್ದು ಅವ್ರ ಅಪ್ಪನಿಂದನೇ. ಗುಂಡನ ಅಪ್ಪ ಕಾರ್ ತಗೊಂಡ್ರು. ಗುಂಡನ ಹೆಂಡತಿಯಲ್ಲ, ಗುಂಡನ ಅಮ್ಮನ ಕರ್ಕೊಂಡು ಹೋಗ್ಬೇಕಲ್ಲ, ಗುಂಡನ ಹೆಂಡ್ತೀನಿ ಗುಂಡ ಬೈಕಲ್ಲಿ ಕರ್ಕೊಂಡು ಹೋಗ್ತಾನೆ ಕಾರ್ಯಾತಕ್ಕೆ. ಯಾರೋ ಲೋನ್ ಕೊಟ್ಟರು ಬ್ಯಾಂಕಲ್ಲಿ ಅಂತ ತಗೊಂಬಂದ, ಜುಮ್ ಅಂತ ಕಾರ್ ಓಡಿಸ್ಕೊಂಡಿರೋದ, 3 ತಿಂಗಳಾಯ್ತು, 4 ತಿಂಗಳಾಯ್ತು, 5 ತಿಂಗಳಾಯ್ತು, 6 ತಿಂಗಳಾಯ್ತು, 1 ವರ್ಷ ಆದರೂ ಒಂದು ಕಂತು ಲೋನ್ ಕಟ್ಟಿಲ್ಲ ಅವನು. ಬಂದರು ಬ್ಯಾಂಕ್ನವರು, ಬ್ಯಾಂಕ್ನವರು ಬಂದಿದ್ದೇ ಕಾರ್ ಸೀಸ್ ಮಾಡಿ ತೊಗೊಂಡು ಹೋದರು. ಆವಾಗ ಗುಂಡ ತಲೆ ಚಚ್ಕೊಂಡ, ಅಯ್ಯೋ ಇದು ಹೀಗೆ ಅಂತ ಗೊತ್ತಿದ್ದರೆ ನಾನು
ಮದುವೆ ಮಾಡ್ಕೊಂಡಲ್ಲ, ಆವಾಗಲೇ ಕಾರ್ ತಗೊಳ್ತಾ ಇದ್ದೆ, ಮದುವೆಗೆ ಸಹ ಲೋನ್ ತಗೊಂಡ್ಬಿಡ್ತಾ ಇದ್ದೆ ಅಂತ. ಮಗ ಹುಟ್ಟುಬಿಟ್ಟಿದ್ದಾನೀಗ, ಮದುವೆಗೆ ಲೋನ್ ತಗೊಂಡ್ಬಿಡ್ತಾ ಇದ್ನಲ್ಲ, ಅಯ್ಯೋ ರಾಮ, ಕಾರ್ಗೆ ಇಷ್ಟೇ ತಗೊಂಡೆ, ಮದುವೆಗೊಂದು 5 ಲಕ್ಷ 10 ಲಕ್ಷ ಲೋನ್ ತಗೊಂಡ್ಬಿಟ್ಟಿದ್ದಿದ್ರೆ, ಆಹಾ, ಮದುವೆ ಲೋನ್ ತೀರಿಸಿಲ್ಲ ಅಂದರೆ ನನ್ನ ಹೆಂಡತಿ ನೆತ್ಕೊಂಡು ಹೋಗ್ಬಿಡ್ತಾ ಇದ್ರು ಅಂತ ಕುಡ್ಕೊಂಡು ಕುಗ್ತಾ ಇದ್ದ ನೋಡ್ರಿ. ಹಿಂಗಾಗೋಯ್ತಲ್ಲ ಅಂತ ವ್ಯಥೆ ಆಗೋಯ್ತು ಅವನಿಗೆ. ಸೊ ಗುಂಡ ಇದಾನಲ್ಲ, ಅವನು ತುಂಬಾ ತರಲೆ. ಯಾಕೆ ಅವ್ರ ಅಪ್ಪನ ನೋಡಿ ತರಲೆ ಅವನು? ಒಂದು ಗರ್ಲ್ ಫ್ರೆಂಡ್ ಗುಂಡಂಗೆ ಕಾಲೇಜ್ ಹೋಗುವಾಗ ತರಲೆ ಮಾಡೋದು ಎಲ್ಲರ ಹತ್ರ. ಅವಳ ಹತ್ರ ಹೋಗಿದ್ದೆ, ಒಂದು ಬೆಟ್, ಈಗ ಒಂದು ಬೆಟ್ ಕಟ್ತೀನಿ ನೋಡು, ನಿನ್ನ ನಾನು ಮುಟ್ಟದೆ ನಿಂಗೆ ಕಿಸ್ ಕೊಡ್ತೀನಿ, ಮುತ್ಕೊಡ್ತೀನಿ ನಿಂಗೆ ಅಂತ. ಇದೇನಪ್ಪ ಇದು ಗುಂಡನ್ ಟೆಕ್ನಿಕ್, ಮುಟ್ಟದೆ ಅದು ಹೆಂಗೆ ಮುತ್ಕೊಡ್ತಾನೆ ಇವನು? ಭಾಳ ಜಾಣ ಈ ನಮ್ಮ ಮರಿಗುಂಡ. ಆಯ್ತಾ, 10 ರೂಪಾಯಿ ಬೆಟ್ಟು, ಬರೀ 10 ರೂಪಾಯಿ ಬೆಟ್ಟ, ಆಯಿತು ನೋಡೇ ಬಿಡ್ತೀನಿ ನೋಡು ಅಂತ. ಆದರೂ ಅವಳಿಗೆ ಓ ಏನೋ ಇರ್ಬೇಕು ಟೆಕ್ನಿಕ್ ಅಂತ. ಗುಂಡ ಹಾಯಾಗಿ ಬಂದ, ಓಡ್ಕೊಂಡ್ ಬಂದ, ಅವಳನ್ನ ಗಟ್ಟಿಗೆ ಹಿಡ್ಕೊಂಡು ಮುತ್ಕೊಟ್ಬಿಟ್ಟ. ಶಾಲು ಗುಂಡ ನೋಡಿದ್ರ ಅಂದ್ರೆ ಮರಿಗುಂಡ, ಅವಳ ಅಯ್ಯೋ ನಿನ್ ಕೈಲಿ ಆಗ್ಲಿಲ್ಲ, ಮುಟ್ಟದೆ ಮುತ್ಕೊಡ್ತೀನಿ ಅಂತ, ನೀನ್ ಸೋತಿದ್ ಒಂದು ಅಪ್ಪೆದ್ದಿ. ಗುಂಡ ಹಾಯಾಗಿ ಬಂದ, ಅವಳಿಗೆ ಮುತ್ಕೊಟ್ಟ. ಹೆಂಗ್ಯಾ ಮರಿಸ್ತಾನ ನೋಡಿದ್ರ ಈ ಗುಂಡ, ಇದನ್ನ ಹೆಂಗ್ ಕಲ್ತಿರ್ತಾನೆ ಅಂದ್ರೆ ಅವ್ರ ಅಪ್ಪನ್ ನೋಡಿ. ಗುಂಡ ದೊಡ್ಡ ಗುಂಡಂಗೆ, ಒಬ್ಬಳು ಪಿ ಎ ಬೇರೆ ಆಫೀಸ್ನಲ್ಲಿ, ಏನು ಬ್ಯುಸಿ ಇರ್ತಾನೆ ಇವನು. ಮನೇಲಿ ಪೆದ್ದಿ ಹೆಂಡ್ತಿ, ಸ್ವಲ್ಪ ಗುಂಡನ ಹೆಂಡ್ತಿ ಅಲ್ವಾ, ಒಂದೊಂದ್ಸತಿ ಪೆದ್ದಿ. ಮೊನ್ನೆ ಗುಂಡನ್ನೇ ಗಂಡ ಬೇಕು ಅಂತ ಜಾಹೀರಾತು ಅಂತ ಹೇಳಿದ್ಲ. ಇವನು ಗುಂಡ ಬ್ಯುಸಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ, ಪಿ ಎ ಫೋನ್ ರಿಂಗ್ ಆಗುತ್ತೆ, ಪಿ ಎ ಹೇಳ್ತಾನೆ ತಗೋ ಅಂತ. ಹೆಂಡ್ತಿ ಅಲ್ಲ ಅವಳು, ತಗೋ ಅಂತ. ಆಯಿತು, ಮಾತಾಡ್ತಾ ಗುಂಡನ ಹೆಂಡ್ತಿ ಕಾಲ್ ಮಾಡಿರ್ತಾಳೆ. ಓ ಅಷ್ಟು ಬ್ಯುಸಿ ಇದ್ದಾರಾ, ಆಯಿತು. ಏ ಐ ಜಸ್ಟ್ ವಾಂಟ್ ಟು ಸೇ ಬಾಯ್ ಟು ಮೈ ಹಸ್ಬೆಂಡ್, ಒಂದೇ ಒಂದು ಫೋನಲ್ಲಿ ಅಂತ ಕೇಸ್ ಕೊಟ್ಬಿಡ್ತೀನಿ, ಬಾಯ್ ಹೇಳ್ತೀನಿ, ಒಂದು ನಿಮಿಷ ಫೋನ್ ಕೊಡು ಅಂತ. ಪ್ರೀತಿ ಉಕ್ಕಿರುತ್ತೆ ಅವಳಿಗೆ. ಗುಂಡ ಇದೆ ಚಾನ್ಸು ಹೇಳ್ದ. ಓ ನಾನು ತುಂಬ ಬ್ಯುಸಿ ಅಂತ ಹೇಳು ಅಂತ. ಸರ್ ನಿಮಗೆ ಬಾಯ್ ಅಂತ ಹೇಳ್ತಾ ಇದ್ದಾರೆ ಅವರು, ಮನೆಗೆ ಹೋಗಿ ಬರ್ತಾರಂತೆ ಅಮ್ಮನ ಮನೆಗೆ, ನಾಳೆ ಬರೋದಂತಲ್ಲ, ನಾಳೆನೋ ನಾಡಿದ್ದು, ಅಲ್ಲಿ ತನಕ ಬಾಯ್ ಹೇಳಕ್ಕೆ ಹೋಗ್ತಾ ಇದ್ದಾರೆ, ಮುತ್ತುಬೇರೆ ಕೊಡ್ಬೇಕಂತೆ ಅಂತ. ನಾ ಬ್ಯುಸಿ ಅಂತ ಹೇಳು. ಹಾಂ ಹಾಂ, ಏನೇನಿದೆ ಮುತ್ಕೊಡ್ಬೇಕಂತ? ಓಕೆ, ನೀನು ಇಸ್ಕೊಂಡ್ಬಿಡು ಮುತ್ತು, ಬೇಗ ಬೇಗ ಬೇಗ, ಪಾಪ ಲೆಟ್ ಅಸ್ ನಾಟ್ ಡಿಸಪಾಯಿಂಟ್ ಹರ್, ನೀ ಮುತ್ತು ಇಸ್ಕೊಂಡ್ಬಿಟ್ಟು ಆಮೇಲೆ ನನ್ ಕೊಡು. ಊರಿಗೆ ಹೋಗ್ತಾ ಇದ್ದಾಳಲ್ಲ ಹೆಂಡ್ತಿ, ಆಮೇಲೆ ನಂಗೆ ಕೊಡು ಅಂತಾನಂತೆ. ಇದು ಗುಂಡನ್ ಕಿತಾಪತಿ. ಎಲ್ಲಿಂದ ಬಂತು ನಮ್ಮ ಮರಿಗುಂಡಂಗೆ ಈ ವಿದ್ಯೆಗಳೆಲ್ಲ? ಅಪ್ಪನಿಂದ ಕಲಿತ ಅನುಕರಣೆಯಿಂದ ಮಕ್ಕಳು ಕಲಿತಾರಲ್ವಾ. ಇಷ್ಟು ಇವತ್ತು ನಮ್ಮ ಮುಲ್ಲ ತೆನಾಲಿರಾಮ ಗುಂಡ ಮೂವರ್ತು.